ನಮ್ಮ ಯೂಟ್ಯೂಬ್ ಚಾನಲ್ ಹೆಲ್ತಿ ಅಂಡ್ ಟೇಸ್ಟಿ ಫುಡ್. ಇವತ್ತು ನಾನು ನಿಮಗೆ ಬೆಟ್ಟದ ನೆಲ್ಲಿಕಾಯಿಂದ ಮಸಾಲೆ ರೊಟ್ಟಿ ಮಾಡೋದು ತೋರಿಸ್ತೀನಿ ನೋಡಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು, ಇದು ಬೆಟ್ಟದ ನೆಲ್ಲಿಕಾಯಿನ ಹೆಚ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ಕ್ಯಾರೆಟ್ ತುರಿ, ಈರುಳ್ಳಿ, ಕರಿಬೇವು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಖಾರ, ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ ಉಪ್ಪಿದಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ. ಇವಾಗ ಇದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡಬೇಕು. ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಖಾರ, ಜೀರಿಗೆ, ಶುಂಠಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ. ಇದು ಬೆಟ್ಟದ ನೆಲ್ಲಿಕಾಯಿ ಮಿಕ್ಸಿ ಮಾಡ್ಕೊಂಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲ ಕಲಿಸ್ಬೇಕು. ನೋಡಿ ಈ ಥರ ಎಣ್ಣೆ ಹಚ್ಬೇಕು, ಹೆಚ್ಚಿಗೆಲ್ಲ ಎಣ್ಣೆ ಹಚ್ಬಿಟ್ಟು ರೊಟ್ಟಿ ಕಲಿಬೇಕು. ನೋಡಿ ಇವಾಗ ಸ್ವಲ್ಪ ತಿರುಗಿಸಿ ತಿರುಗಿಸಿ ನಾವು ಈಗ ತಿರುಗಿಸಿ ತಿರುಗಿಸಿ ಸುಡಬೇಕು. ಯಾಕೆಂದರೆ ಸ್ವಲ್ಪ ಹೆಂಚು ದೊಡ್ಡದಾಗಿರೋದ್ರಿಂದ ಎಡ್ಜನ್ ಸುಡಲ್ಲ. ಅದಕ್ಕೆ ನೋಡಿ ಈ ಥರ ಎಲ್ಲ ಸುತ್ತಾಯಿ ತಿರುಗಿಸಿ ತಿರುಗಿಸಿ ಸುಡ್ಕೋಬೇಕು. ಹಾಗೆ ನಮ್ಗೆ ಎಷ್ಟು ರೋಸ್ಟ್ ಬೇಕು ಅಷ್ಟು ರೋಸ್ಟು. ಈಗ ಕೆಲಸಕ್ಕೆ ಹೋಗೋ ಟೈಮ್ ಇರಲ್ಲ, ಇಂಥದ್ದು 3 ಹೆಂಚು ಇಟ್ಕೊಂಡ್ಬಿಟ್ರೆ ಹಿಂಗೆ ಎರಡು ಕಡೆನೂ ಸುಟ್ಬಿಟ್ಟು ಸುಟ್ಕೊಂಡು ಇದು ಮಾಡ್ಕೋಬೋದು. ಅವಾಗ ಬೇಗ ಆಗೋಗ್ಬಿಡುತ್ತೆ, ಅವ್ರಿಗೆ 1 ನಿಮಿಷನೂ ಫ್ರೆಶೆಸ್ ಇರುತ್ತೆ. ನೋಡಿ ಇವಾಗ ಬೆಟ್ಟದ ನೆಲ್ಲಿಕಾಯಿ ರೊಟ್ಟಿ ರೆಡಿಯಾಗಿದೆ. ಇದಕ್ಕೆ ಬೆಣ್ಣೆ, ತುಪ್ಪ ಮತ್ತು ನೆಲ್ಲಿಕಾಯಿಂದ ನಾನು ತೊಕ್ಕು ಮಾಡೋ ತೋರಿಸಿದ್ದೆ ನಿಮ್ಗೆ ಹಿಂದೆ. ಆ ತೊಕ್ಕು ಯಾವ್ದು ಬೇಕಾದ್ರೂ ನೆಂಚ್ಕೋಬೋದು. ಇದು ಚಟ್ನಿ ಅವಶ್ಯಕತೆ ಇಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸು ಇದರ ರೊಟ್ಟಿಯಲ್ಲೇ ಹಾಕಿರ್ತೀವಿ ರೊಟ್ಟಿಗೆ, ಅದರಿಂದ ಚಟ್ನಿ ಅವಶ್ಯಕತೆ ಇಲ್ಲ. ನೀವು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ ಯಾವ ಥರ ಇದೆ ಅಂತ. ಈ ನೆಲ್ಲಿಕಾಯಿಂದ ಎಷ್ಟು ಥರ ವೆರೈಟಿ ಬೇಕಿದ್ರೂ ನಾವು ಮಾಡ್ಬೋದು. ಬರೀ ಉಪ್ಪಿನಕಾಯಿ ಒಂದೇ ಅಲ್ಲ, ಇದೇ ಥರ ಚಪಾತಿಗೂ ಹಾಕ್ಬೋದು, ಎಲ್ಲಕ್ಕೂ ಹಾಕ್ಬೋದು, ಉಪ್ಪಿಟ್ಟಿಗೆ ಎಲ್ಲಕ್ಕೂ ಹಾಕ್ಬೋದು. ನೆಲ್ಲಿಕಾಯಿನೂ ಕೂಡ ಆರೋಗ್ಯಕ್ಕೆ ಒಂದು ಒಳ್ಳೆಯ ಉತ್ತಮವಾದ ತರಕಾರಿ ಥರನೂ ಉಪಯೋಗಿಸ್ಬೋದು ಇದನ್ನು.